ಬನ್ನಿ ಸರ್ ತೋರಿಸ್ತೀನಿ ಆ ವಿಡಿಯೋ ಏನು. ಹಾಂ ಸರ್, ನೀವು ನೋಡ್ತಾ ಇರ್ಬೋದು ಸರ್, ಇದು ನನ್ನ ಬೈಕು. ನಾನು ತುಂಬ ಇಷ್ಟಪಟ್ಟು ತಗೊಂಡಿರೋ ಬೈಕು. ಈ ಇಷ್ಟಪಟ್ಟಿರೋ ಬೈಕಿಗೆ ಒಂದು ನಂಬರು ಸಹ ತಗೊಂಡಿದ್ದೀನಿ ಸರ್. ಅದು ನನ್ನ ತುಂಬ ಇಷ್ಟಪಟ್ಟೆ ತಗೊಂಡಿರೋದು K04KA9047 ಸರ್. ಈ ನಂಬರು ನಿಮಗೆ ಇಷ್ಟ ಆಗದೇ ಆಗುತ್ತೆ. ಆ್ಯಕ್ಚುಲಿ ಎಲ್ಲರೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಗೊತ್ತಿರೋದು 1947 ಅಂದರೆ ಏನಂತ. ನಮಗೆ ಸ್ವಾತಂತ್ರ್ಯ ಬಂದ ಇಸ್ವಿ, ಬಟ್ ಆಗಸ್ಟ್ 15ರಲ್ಲಿ ಮಾತ್ರ ನಮಗೆ ನೆನೆಸ್ಕೊಂತೀವಿ. ನನಗೆ ಏನಕ್ಕಪ್ಪ ಅಂದರೆ ಪ್ರತಿ ಟೈಮಲ್ಲೂ ನನಗೆ ನೆನಪಾಗಬೇಕು ಅಂತಲೇ ನನಗೆ ತಗೊಂಡಿರೋದು. ಆಮೇಲೆ ನಮ್ಗೆ ಇನ್ನೊಬ್ಬರು ಅಭಿಮಾನ ಜಾಸ್ತಿ ಅವ್ರಿಗೆ, ಅವ್ರ ಹೆಸರು ಇಟ್ಟಿದ್ದೀನಿ ಸರ್ ಈ ಬೈಕಿಗೆ. ಬನ್ನಿ ಸರ್ ತೋರಿಸ್ತೀನಿ ಸರ್. ಇದು ವೀರ ಸಾವರ್ಕರ್ ಅವರ ಹೆಸರು ಕೇಳ್ತಾ ಇದ್ದಂಗೆ ಮೈ ರೋಮಾಂಚನ ಆಗುತ್ತೆ ಸರ್. ಅಂಥ ವ್ಯಕ್ತಿ ಇವರು. ಆ್ಯಕ್ಚುಲಿ ಮಕ್ಕಳು ಆಗಲಿ, ಅಣ್ಣ ತಮ್ಮ ಅಪ್ಪ ಅಂದಿರೋ ಹೆಸರು ಏನೂ ಇಟ್ಟಿಲ್ಲ. ನಮ್ಗೆ ಇಟ್ಟಿರೋದು ನಮ್ಮ ಬಾಸು ವೀರ ಸಾವರ್ಕರ್ ಹೆಸರು. ಅವರ ಬುಕ್ ಓದ್ತಾ ಇದ್ದಂಗೆ ಅವರು ಅದು ಮಾಡಿರೋ ತ್ಯಾಗ ಆಗಲಿ, ಅವ್ರಿಗೆ ಎಷ್ಟು ತೊಂದರೆ ಬಂದ್ರೂ, ಎಷ್ಟು ತೊಂದರೆಯಲ್ಲಿ ಇದ್ರೂ ಒಂದು ಇಂಚಿನೂ ದೇಶ ಅಭಿಮಾನ ಕಮ್ಮಿ ಆಗಲಿಲ್ಲ, ಜನದ ಮೇಲೆ ಎಲ್ಲೂ ಬೇಸರ ಪಡ್ಕೊಂಡಿಲ್ಲ. ಅಂಥ ವ್ಯಕ್ತಿಯನ್ನು ಈ ಗಾಡಿಗೆ ಹೆಸರಿಡೋಕ್ಕೆ ಅವ್ರನ್ನ ಸೂಕ್ಷ್ಮ ವ್ಯಕ್ತಿ ಇದ್ದೀನಿ. ಹಾಗೆ ಇನ್ನೊಬ್ಬರು ಇದ್ದಾರೆ ಸರ್. ಬನ್ನಿ, ಅವರು ನಮ್ಮ ಯುವಕರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಭಗತ್ ಸಿಂಗ್ ಸರ್. ಭಗತ್ ಸಿಂಗ್ ಅವ್ರದ್ದು ಫೋಟೋ ನೀವು ಎಲ್ಲೇ ನಮ್ಮ ಟ್ರಾಫಿಕಲ್ಲೇ ನಿಂತಿರ್ಬೋದಾಗಲಿ, ಎಲ್ಲೇ ತಗೊಂಡೋದಾಗ್ಲೂ ಜನ ನೋಡ್ತಾರೆ, ಭಗತ್ ಸಿಂಗ್ ಅಂತ ನೆನಪಾಗುತ್ತೆ. ಅದಕ್ಕೋಸ್ಕರ ಅವರು ನೆನಪು ಒಂದು ದಿವಸ ಆಗೋದಲ್ಲ, ಪ್ರತಿದಿನವೂ ಹೋಗ್ಬೇಕು ಅಂದ್ಬಿಟ್ಟು ಅವ್ರು ಫೋಟೋ ಹಾಕೊಂಡಿರೋದು. ವೀರ ಸಾವರ್ಕರ್ ಬೈಕ್ ಹೆಸರಿಟ್ಟಿರೋದು. ಆಮೇಲೆ 1947 ಸರ್. ಇದರಲ್ಲಿ ಪೂರ್ತಿ ನಮ್ಮ ಏನು ಆ್ಯಕ್ಚುಲಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಸುಖದೇವ್ ರಾಜ್ಗುರು, ಚಂದ್ರಶೇಖರ್ ಆಜಾದ್, ಬಟ್ ತುಂಬ ಜನ ಇದ್ದಾರೆ. ನಾನು ಎಲ್ಲರನ್ನೂ ನಾನು ಈ ಬೈಕಲ್ಲಿ ಆಗಲ್ಲ, ಬಟ್ ಅದರಲ್ಲಿ ಎಲ್ಲದಕ್ಕಿಂತ ಒಂದು ಏನೋ ನನ್ನ ನಂಬರೇ ಅದರಲ್ಲಿ. ಎಲ್ಲರೂ ಅದ್ರ ನಂಬರಲ್ಲೇ ಎಲ್ಲರೂ 1947ಲ್ಲೇ ಎಲ್ಲರೂ ಇದ್ದಾರೆ ಅಂದ್ಕೊಂಡು ಅವರು ಆ ನಂಬರ್ ಮಾತಾಡ್ಕೊಂಡಿದ್ದೀನಿ ಸರ್. ಆ ನಂಬರ್ ನೋಡಿದ ತಕ್ಷಣ ನಂಗೆ ನೆನಪಾಗೋದು ಈ ಇಷ್ಟು ಹಿಸ್ಟ್ರಿಯಲ್ಲಿ ಎಷ್ಟು ಜನ ಬಲಿದಾನ ಆಗಿದ್ದಾರಲ್ಲ, ಅವ್ರು ಪ್ರತಿದಿನವೂ ನೆನಪಾಗ್ತದೆ. ಅದರಿಂದ ಆ ನಂಬರ್ ತಗೊಂಡಿದ್ದೀನಿ ಸರ್. ನಿಮ್ಗೆ ಇಷ್ಟ ಆಗ್ಬೋದು. ಥ್ಯಾಂಕ್ ಯು ಸರ್. ಅವರಿಗೆ ನನ್ನ ಕಡೆ ನಮಸ್ತೆ ಗೆಳೆಯರೆ. ದೇಶಭಕ್ತಿ ಭಾರತೀಯರ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ರಕ್ತದ ನರನಾಡಿಗಳಲ್ಲಿ ಹುಟ್ಟಿನಿಂದಲೇ ಆಗರ್ಭವಾಗಿ ಬಂದಿರುತ್ತದೆ. ತಾಯಿಯ ಗರ್ಭದಿಂದ ಬಂದಿರುವುದು ಎಂದರ್ಥ. ಆದರೆ ಕೆಲವರಲ್ಲಿ ಬೇಗ ಎದ್ದು ಕಾಣುತ್ತದೆ, ಕೆಲವರಲ್ಲಿ ಅಡಗಿ ಹೋಗಿರುತ್ತದೆ. ನೋಡಿ, ಇಲ್ಲೊಬ್ಬ ವ್ಯಾಪಾರಸ್ಥ, ಇವನಲ್ಲಿ ದೇಶಭಕ್ತಿ ಎಷ್ಟು ಆವರಿಸಿಕೊಂಡಿದೆ ಅಂದ್ರೆ ಇವನ ನಡೆ ನುಡಿ, ಇವನು ಬಳಸುವ ವಸ್ತು ವಿಶೇಷಗಳಲ್ಲೆಲ್ಲ ಕಾಣುತ್ತಿದೆ. ಏನಿದು ಆಶ್ಚರ್ಯ! ಇವನು ಮಾಡುವ ಕೆಲಸದಲ್ಲಿ ಪ್ರತಿಯೊಬ್ಬರೂ ದೇವ, ದೇಹ, ದೇಶ ಈ ಮೂರನ್ನು ಯಾವುದೇ ಕಾರಣಕ್ಕಾಗಿ ಹಚ್ಚಿಕೊಳ್ಳುತ್ತಾರೆ. ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ದೇವರಿಗೆ ಪೂಜೆ ಮಾಡುತ್ತಾರೆ. ಆದರೆ ನಾವು ತುಂಬ ಸ್ಥಳಗಳಲ್ಲಿ ಇದನ್ನು ಕಾಣುವುದಿಲ್ಲ. ಇವನ ಅಂಗಡಿಯಲ್ಲಿ ದೇಶಭಕ್ತರಿಗೂ ಒಂದು ದೇವಸ್ಥಾನ ಇದೆ ನೋಡಿ. ಅದು ತುಂಬ ಖುಷಿಯಾಯಿತು. ಎಂಥ ಅದ್ಭುತ ಮಾಹಿತಿ ಇದು! ಇಷ್ಟೇ ಅಲ್ಲ, ನೆಲಮಂಗಲದ ಅಂಗಡಿ ಅಂತಿದು. ಅಷ್ಟೇ ಅಲ್ಲ, ಈತನ ಮನೆಯ ಅಣ್ಣ ತಮ್ಮಂದಿರ ಸುಮಾರು 15 ಅಂಗಡಿಗಳಲ್ಲಿ ದೇಶಭಕ್ತರಿಗೆ ಪೂಜೆ ಸಲ್ಲುತ್ತದೆ. ಓಕೆ, ದೇವರಿಗೆ ಯಾಕೆ ಪೂಜೆ ಸಲ್ಲಿಸುತ್ತಾರೆ ಅಂದರೆ ಇವತ್ತು ಒಳ್ಳೆ ವ್ಯಾಪಾರ ಆಗಲಿ ಅನ್ನೋ ಭಾವನೆಯಿಂದ. ಆದರೆ ಇವರಿಗೆಲ್ಲ ಗೊತ್ತು, ದೇಶಭಕ್ತರಿಗೆ ಪೂಜೆ ಸಲ್ಲಿಸುವುದರಿಂದ ವ್ಯಾಪಾರ ಆಗಲಿ ಅಂತ ಕೇಳುವುದಲ್ಲ. ನೀವೆಲ್ಲ ನಿಮ್ಮ ರಕ್ತ ತರ್ಪಣ ಮಾಡಿದ್ದಕ್ಕೆ ನಾವಿಂದು ಇಲ್ಲಿ ಸ್ವೇಚ್ಛೆಯಿಂದ ವ್ಯಾಪಾರ ಮಾಡಲು ಆಗುತ್ತಿದೆ. ನೀವಿಲ್ಲದಿದ್ದಲ್ಲಿ ನಾವು ವಿದೇಶಿಯರಿಗೆ ದಾಸರಾಗುತ್ತಿದ್ದೆವು, ದಾಸ್ಯದಲ್ಲಿರುತ್ತಿದ್ದೆವು. ನಾವು ದುಡಿದದ್ದರ ಅರ್ಧ ಫಲವನ್ನು ಅವರು ಕೊಡಬೇಕಾಗಿತ್ತು. ನಿಮ್ಮ ತ್ಯಾಗದ ಕಾರಣದಿಂದ ನಾವಿಂದು ದೇಶಕ್ಕೆ ನನ್ನ ದೇಶ ಎಂದು ಹೇಳಿಕೊಂಡು ಸ್ವತಂತ್ರವಾಗಿ ಬದುಕುವಾಗಿದೆ ಅನ್ನೋ ಕೃತಜ್ಞತಾ ಮನೋಭಾವ ಎದ್ದು ಕಾಣುತ್ತಿದೆ. ಎನಿಹೌ, ಸಲ್ಯೂಟ್ ಟು ದಿಸ್ ಬಿಸ್ನೆಸ್ ಫ್ಯಾಮಿಲಿ. ಇವರಿಗೆ ಅಹೋರಾತ್ರನ ವಂದನೆಗಳು. ಧನ್ಯವಾದ.